ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗಿನ ತಿಂಡಿಗೆ ಹೆಸ್ರು ಕಾಳು ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರ್ಗೆ ಹೆಸರು ಕಾಳು ಹಾಕಿ ಕೂಗಿಸ್ಕೊತಾ ಇದ್ದೀನಿ ಪಕ್ಕದಲ್ಲೇ ಹಾಗೆ ಹಾಲು ಸಹ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಆ ಕುಕ್ಕರ್ ಅಷ್ಟೊತ್ತಿಗೆ ನಾನು ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊತೀನಿ ಬಳಿಯೋ ರೊಟ್ಟಿ ಮಾಡೋದಕ್ಕೆ ಮೇಲೆ ಬಳಿತರಲ್ಲ ಆ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಾಕಿ ಕಲಿಸ್ಕೊತೀನಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಒಂದು ಈರುಳ್ಳಿ ಮೂರು ಸಣ್ಣ ಗಿಡ ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಒಂದು ಆಲೂಗೆಡ್ಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈಗ ಹೆಸರು ಕಾಳು ಸಹ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ಉಷ್ಣಾಂಶವೂ ಸಹ ಕಡಿಮೆ ಆಗುತ್ತೆ ಯಾಕಂದರೆ ಇದು ಬೇಸಿಗೆಗಾಲ ಹೆಸರು ಕಾಳನ್ನ ಹಾಕಿಬಿಟ್ಟು ಮೊಳಕೆ ಬರೆಸ್ಬಿಟ್ಟು ಹಾಗೆ ತಿನ್ನೋದಕ್ಕಿಂತ ಈ ಥರ ಪಲ್ಯನಾದರೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಡಿಲಿರೋ ಹೀಟು ಸಹ ಕಡಿಮೆ ಆಗುತ್ತೆ ಈಗ ನೋಡಿ ಸಾಸಿವೆ ಹಾಕ್ಕೊಂಡಿದ್ದು ಇದು ಚಿಟಪಟ ಅಂತ ಸಿಡಿತಾ ಇದೆ ಈಗ ಅಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸಾಮಾನ್ಯವಾಗಿ ಯಾರಿಗೂ ಕಾಳುಗಳು ಈ ಥರದ್ದು ಹಣ್ಣುಗಳು ಯಾರಿಗೂ ಇಷ್ಟ ಆಗೋಲ್ಲ ಸ್ವಲ್ಪ ಕೆಲವ್ರಿಗೆ ಆ ಥರದವರು ಈ ಥರ ಖಾರ ಖಾರವಾಗಿ ಪಲ್ಯನ ಮಾಡಿಕೊಂಡು ರೊಟ್ಟಿ ಆಮೇಲೆ ಚಪಾತಿ ಮತ್ತು ಅನ್ನದ ಜೊತೆಗೂ ಸಹ ಇದನ್ನು ತಿನ್ಬೋದು ಮಾಡಿಕೊಂಡು ನೋಡಿ ಈಗ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಟೊಮೊಟೊ ಮತ್ತು ಆಲೂಗೆಡ್ಡೆನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಮಾಮೂಲಿಯಾಗಿ ಮಸಾಲೆ ಹಿಟ್ಟು ಸಹ ಇದನ್ನು ಮಾಡ್ಬೋದು ಆದರೆ ಮಸಾಲೆ ಅಂದರೆ ಅಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಮತ್ತು ಹೆವಿ ಅನ್ನಿಸ್ಬಿಡುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಬರೀ ಈರುಳ್ಳಿ ಟೊಮೊಟೊ ಈ ಥರ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಇವಾಗ ಒನ್ ಟೇಬಲ್ ಸ್ಪೂನು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಆದಮೇಲೆ ಮಾಮೂಲಿ ಸಾಂಬಾರ ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಸಾಂಬಾರು ಪುಡಿ ಅಂತಂದರೆ ಮಾಮೂಲಿ ಸಾಂಬಾರ್ದು ಉಪಯೋಗಿಸ್ತಿರೋ ಹುಳಿ ಸಾರು ಪುಡಿ ಅದನ್ನೇ ಹಾಕೋತಾ ಇದ್ದೀನಿ ಅದನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹತ್ತು ನಿಮಿಷದಲ್ಲೆಲ್ಲ ಈ ಪಲ್ಯನ ಮಾಡ್ಕೊಂಬಿಡ್ಬೋದು ನೋಡಿ ಇವಾಗ ಅದನ್ನು ಪುಡಿ ಹಾಕಿದ ತಕ್ಷಣವೇ ಅದು ಡ್ರೈ ಡ್ರೈ ಆಗಿ ಒಂದು ಸ್ವಲ್ಪ ಸೀದೋಗಿರೋ ಥರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ತಳ ಇಡ್ತು ಬಿಡುತ್ತೆ ಈಗ ಹಾಗೆ ಒಂದು ಎರಡು ನಿಮಿಷ ಅದನ್ನು ಸಣ್ಣ ಇಲ್ಲೇ ಇದು ಮಾಡ್ಕೊಳ್ಳಿ ಯಾಕಂದರೆ ಪುಡಿ ಹಾಕಿರ್ತೀವಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದರಿಂದ ಅದು ನನಗೆ ರೋಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಆಗಿದೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕಾಳು ಬೇಯಿಸ್ಕೆ ಹಾಕಬೇಕಾದ್ರೆ ನಾವು ಉಪ್ಪನ್ನ ಹಾಕ್ಕೊಂಡಿಲ್ಲ ಆದ್ದರಿಂದ ಇವಾಗಲೇ ಉಪ್ಪನ್ನ ಹಾಕ್ಕೊಳ್ಳಿ ಈಗ ಬೆಂದಿರೋ ಹೆಸ್ರು ಕಾಳನ್ನೆಲ್ಲ ಇದ್ರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಐದು ನಿಮಿಷ ಸಣ್ಣರಲ್ಲಿ ಹಾಗೆ ಬಿಟ್ಬಿಡಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಇವತ್ತು ಸಂಡೇ ಇದ್ದಿದ್ದರಿಂದ ಹುಡುಗರನ್ನ ಪಾರ್ಕಿಗೆ ಅಂತ ಕರ್ಕೊಂಡು ಬಂದಿದ್ವಿ ಸಂಜೆ ಬೇರೆ ಎಲ್ಲಿಗಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಷ್ಟು ಇಷ್ಟು ಖುಷಿ ಪಡೋದಿಲ್ಲ ಪಾರ್ಕಿಗೆ ಕರ್ಕೊಂಡು ಹೋದರೆ ಅಷ್ಟು ಖುಷಿ ಪಡೋದಿಲ್ಲ ಅಷ್ಟು ಖುಷಿಪಟ್ಟರು ಮತ್ತು ಚೆನ್ನಾಗಿ ಆಟ ಆಡಿದ್ರು ಇಲ್ಲಿ ಸುಬ್ಬು ಜಾರಬಂಡಿ ಆಟ ಆಡ್ತಿದ್ದಾನೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಸುಬ್ಬುಗೆ ಉಯ್ಯಾಲೆ ಮೇಲೆ ಕುತ್ಕೊಂಡ್ರೆ ಆಗೋದಿಲ್ಲ ಅವ್ನಿಗೆ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ ಅಮ್ಮ ಬೇಡ ಅಂತಲೇ ಚೆನ್ನಾಗಿ ಇಲ್ಲಿ ಜಾರಾಬಂಡಿಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ದ ನೋಡಿ ಓಡ್ತಾನೆ ಮತ್ತೆ ಇದು ಮಾಡ್ತಾನೆ ಇಲ್ಲಿ ಅಪ್ಪ ತೂಗ್ತಾ ಇದ್ದಾರೆ ರಿಷಿಕನ್ನ ಸಖತ್ತು ಎಂಜಾಯ್ ಮಾಡಿದ್ರು ಮಾತ್ರ ಇಲ್ಲಿ ನೋಡಿ ಇಲ್ಲಿ ಗಿಡಗಳೆಲ್ಲ ಹಾಕಿದ್ರಲ್ಲ ಅವ್ರಿಗೇನೋ ಒಂಥರ ಖುಷಿ ಮತ್ತು ಮತ್ತೆ ಬಂದರು ಮತ್ತೆ ಬಂದು ಮತ್ತೆ ಜಾರಾಬಂಡಿ ಆಡ್ತೀನಿ ಉಯ್ಯಾಲೆ ಆಡ್ತೀನಿ ಅಂತ ಬಂದರು ಸಾಕಾಗಿರಲಿಲ್ಲ ಅವ್ರಿಗೆ ನಮಗೆ ನೋಡಿ ನೋಡಿ ನಮಗೆ ಸಾಕಾಗೋಗ್ಬಿಟ್ಟಿತ್ತು ಅಷ್ಟೇ ಅವ್ರಿಗೆ ಮಾತ್ರ ಆಡಿ ಸಾಕಾಗಿರಲಿಲ್ಲ ಆಡಿ 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 ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ಕೊಂಡು ಅಂದ್ಕೊಂಡು ಒನ್ ಅವರು ಚೆನ್ನಾಗಿ ಆಟ ಆಡಿದ್ರು ಬರೀ ಜಾರಾಬಂಡಿ ಅವಳು ಇಯ್ಯಾಲೇ ಬರೀ ಅದನ್ನೇ ಆಟ ಆಡಿದ್ರು ಮತ್ತು ಅದು ಸಾಕು ಬನ್ನಿರಿ ಇಲ್ಲಿಗೆ ಈ ಕಡೆ ಅಂತ ಅಂದ್ಬಿಟ್ಟು ಇಬ್ರು ಕರ್ಕೊಂಡು ಬಂದು ಇಲ್ಲಿ ಇಲ್ಲಿ ಬರೀ ತರ್ ತಿರ್ಗೋದು ಈ ಥರ ಇಲ್ಲಿ ಕರ್ಕೊಂಡು ಬಂದು ಕುಂಡಿಸ್ಬಿಟ್ಟು ಅವರಪ್ಪ ತಿರುಗಿಸ್ತಾ ಇದ್ದಾರೆ ನೋಡಿ ಅಲ್ಲೂ ಅವತಾರ ಸುಬ್ಬುದು ಅವನಿಗೆ ತಿರುಗೋದು ಮತ್ತು ಉಯ್ಯಾಲೆ ಮೇಲೆ ಕೂತ್ಕೊಳ್ಳೋದು ಅಂದರೆ ಆಗೋದಿಲ್ಲ ಅವನಿಗೆ ಅದಕ್ಕೋಸ್ಕರ ಹಂಗೆ ಕೂತಿದ್ದಾನೆ ಹಿಡ್ಕೊಂಡು ಬಿಗಿಯಾಗಿ ಬ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರಲ್ವ ಫ್ರೆಂಡ್ಸ್ ಪಾರ್ಕಲ್ಲಿ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಮತ್ತು ಏನೋ ಒಂಥರ ಖುಷಿ ಅವ್ರಿಗೆ ಮತ್ತೆ ಬರಬೇಕಾದ್ರೆ ಪಾನಿಪುರಿ ಅಂಗಡಿ ಕಾಣಿಸ್ತು ಅದಕ್ಕೋಸ್ಕರ ಆ್ಯಕ್ಚುಲಿ ರಿಷಿ ತಿನ್ನಬೇಕು ಅಂತಂದ್ಲು ನನಗೆ ಈ ಥರ ಜಂಕ್ ಫುಡ್ಸ್ ಎಲ್ಲ ಇಷ್ಟ ಆಗಲ್ಲ ಅವಳಿಗೆ ತುಂಬ ಇಷ್ಟ ಆದರೆ ನನಗೆ ತಿಂದು ಜೀರ್ಣ ಮಾಡ್ಕೊಳಕೋದಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಶೇವಪುರಿ ಒಂದು ಪ್ಲೇಟ್ನ ತೊಗೊಂಡಿದ್ವಿ ನಾನು ಅದರಲ್ಲಿ ಒಂದು ಪೀಸ್ ಮಾತ್ರ ತಿಂದೆ ಒಂದು ಪೂರಿ ಒಂದು ಪೂರಿ ಮಾತ್ರ ತಿಂದೆ ನಾನು ಜಾಸ್ತಿ ತಿನ್ನೋಕ್ಕಾಗ್ಲಿಲ್ಲ ಅದನ್ನು ನಾವು ಹುಷಾರು ಬೇರೆ ಇರಲಿಲ್ವಲ್ಲ ಸೊ ಯಾಕೆ ಬೇಕು ಅಂದ್ಬಿಟ್ಟು ತಿನ್ನೋಕ್ಕಾಗ್ಲಿಲ್ಲ ಇನ್ನು ಮಿಕ್ಕಿದ್ನ ರಿಷಿ ತಿಂದಳು ಮತ್ತು ರಿಷಿ ತಿಂದಾದಮೇಲೆ ಇವನು ಪೂರಿ ತಿನ್ನೋದಿಲ್ಲ ಇವನು ಶೇವ್ ಪೂರಿ ತಿನ್ನಲ್ಲ ಚೌ ಮತ್ತು ಇದನ್ನು ಮಾತ್ರ ಟೊಮೊಟೋದ್ ಮಾತ್ರ ತಿಂದ ತಿಂದ್ಕೊಂಡು ಬರಬೇಕಾದ್ರೆ ರಿಷಿಗೆ ಚಪ್ಪಲಿ ತೊಗೋಬೇಕಾಗಿತ್ತು ಸೊ ಅವಳಿಗೆ ಚಪ್ಪಲಿ ತೊಗೊಂಡು ಹಾಗೆ ಬಂದ್ವಿ ಅವಳಿಗೆ ತಿಂಗ್ಳಿಗೆ ಒಂದೊಂದು ಚಪ್ಪಲಿ ಕೊಡಿಸ್ಬೇಕು ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತಾಳೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ಇಟ್ಕೋತಾಳೆ ಚಪ್ಪಲಿನ ಅಂತ ಮನೆಗೆ ಬಂದಾದ ಮೇಲೆ ನೈಟ್ಗೆ ಸ್ವಲ್ಪ ಚಿಕನ್ ಇಟ್ಟಿಟ್ಟಿದ್ದೆ ಸೊ ಇವಾಗ ಬಿರಿಯಾನಿ ಮಾಡಿಬಿಡೋಣ ಅಂತನ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಫ್ರೈ ಮಾಡಿ ಇವಾಗ ಚಿಕನ್ನ ತೊಳೆದಿರೋ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೋತಾ ಇದ್ದೀನಿ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೊಳ್ಳೋವರೆಗು ಫ್ರೈ ಮಾಡಿಕೊಂಡು ಆಮೇಲೆ ನೋಡಿ ಸರ್ತಿ ಈ ಥರ ತಿರುಗಿಸ್ಕೋಬೇಕು ತಿರ್ಗ್ಸ್ಕೊಂಡಾದಮೇಲೆ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಕೊತ್ತಂಬರಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಪುದೀನ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಅದನ್ನ ಇವಾಗ ಹಾಕ್ಕೋತಾ ಇದ್ದೀನಿ ನಾನು ಮಾಡೋ ಬಿರಿಯಾನಿ ಈ ಥರ ಇರುತ್ತೆ ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಬಟ್ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಇದ್ದೀನಿ ಜಾಸ್ತಿ ಮಸಾಲೆ ಇಟ್ಬಿಟ್ಟು ನಾನು ಮಾಡ್ತಾಯಿಲ್ಲ ಸೊ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ನಾನು ಈ ಥರ ಮಾಡ್ಕೊತೀನಿ ಸಿಂಪಲಾಗಿ ಜಾಸ್ತಿ ಮಸಾಲೆ ತಿಂದರೆ ನನಗೆ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ನಿಮಿಷ ಅದನ್ನ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಾದಮೇಲೆ ಇದು ಬಿರಿಯಾನಿ ಪೌಡರು ಒಂದು ಟೂ ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡ್ರನ್ನ ಆ್ಯಡ್ ಇದ್ದೀನಿ ಬಿರಿಯಾನಿ ಪೌಡರು ಹಾಕ್ಕೊತಿದ್ರು ನಡೆಯುತ್ತೆ ನಾನು ಸ್ವಲ್ಪ ಟೇಸ್ಟ್ ಬರಲಿ ಅಂತಂದ್ಬಿಟ್ಟು ಟೂ ಟೇಬಲ್ ಸ್ಪೂನ್ ಮಾತ್ರ ಇದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಹಸಿ ವಾಸನೆ ಹೋಗೋವರೆಗು ಆ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಅಕ್ಕಿನ ಎಷ್ಟು ಬೇಕು ನಿಮಗೆ ಅಳತೆಗೆ ನೋಡಿಕೊಂಡು ಎಷ್ಟು ಜನ ಚೆನ್ನಾಗಿದ್ದೀರ ನೋಡಿಕೊಂಡು ಅಕ್ಕಿನ ತೊಲೆಬಿಟ್ಟು ಹಾಕ್ಕೊಳ್ಳಿ ಈಗ ಅಕ್ಕಿನ ಇದ್ದೀನಿ ನಾನು ಅಕ್ಕಿನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬಿರಿಯಾನಿ ಅಂದರೆ ಇಷ್ಟ ಇರೋದಿಲ್ಲ ಮನೇಲಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನೋ ತಿನ್ನೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಚೆನ್ನಾಗಿರೋಲ್ಲ ಬಿರಿಯಾನಿ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಪುದೀನ ಸೊಪ್ಪು ಇರಲಿಲ್ಲ ಅದಕ್ಕೆ ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟು ಇದು ಮಾಡ್ತಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಿಂಬೆಹಣ್ಣು ಹಾಫು ನಿಂಬೆಹಣ್ಣು ಸಹ ಇದನ್ನ ಇಂಟ್ಕೋಬೋದು ಬೇಕಾದರೆ ಇಂಟ್ಕೋಬೋದು ಇಲ್ಲಿ ಬೇಡದಿದ್ದರೆ ಏನು ಬೇಡ ಈಗ ನಾನೇನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಮತ್ತು ಒಂದು ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಜಲನ್ನ ಕೂಗಿಸ್ಕೋತೀನಿ ಅಷ್ಟೊತ್ತಿಗೆ ಸುಬ್ಬು ಮತ್ತು ರಿಷಿಕಾಯ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಸುಬ್ಬು ಇಲ್ಲಿ ಅವ್ರ ಅಕ್ಕ ಡ್ರಾಯಿಂಗ್ ಇದ್ದಾಳೆ ಅದನ್ನು ನೋಡಿಕೊಂಡು ಇವನು ಅವಳ ಸುತ್ತ ನಾನು ಕಪ್ಪೆ ಓಟ ಆಡ್ತೀನಿ ನೀನು ಡ್ರಾಯಿಂಗ್ ಮಾಡು ಅಂತಂದ್ಬಿಟ್ಟು ಆಟ ಆಡ್ತಾಯಿದ್ದಾರೆ ಅವನು ಅವಳು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ಇವನು ಮಾತ್ರ ಈ ಥರ ಆಟ ಆಡ್ತಿದ್ದಾನೆ ಒಂದು ಕ್ಷಣವೂ ಇವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆ ಥರ ಆಡ್ತಾನೆ ಹೀಗೆ ಬಿರಿಯಾನಿ ರೆಡಿಯಾಗಿದೆಯಲ್ವ ನೋಡೋಣ ನೋಡಿ ರೆಡಿಯಾಗಿದೆ ಮಸಾಲೆಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಮತ್ತು ಅನ್ನ ಎಲ್ಲ ಕೆಳಗಡೆ ಇರುತ್ತೆ ಅದರಿಂದ ಚೆನ್ನಾಗಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯೂಶ್ವಲಿ ಎಲ್ಲರಿಗೂ ಬಿರಿಯಾನಿ ಮಾಡೋದು ಬರುತ್ತೆ ಬಟ್ ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿಯಾಗಿ ತಿನ್ನೋದು ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬಾಗಲು ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್